ಸಾರಿ ಸತಿ ಬೆಂಗಳೂರು ಸೌತ್ ಅಲ್ಲಿ ತೇಜಸ್ವಿ ಮತ್ತೆ ಸೌಮ್ಯ ಮತ್ತೆ ಒಳ್ಳೆ ಫೈಟ್ ಇದೆ ಅಂತ ಹೇಳ್ತಿದ್ದಾರೆ. ಸೌಮ್ಯ ಅವರು ಒಳ್ಳೆವರೆ, ಅವರೇ ಸಲಿ ಬರ್ಬೇಕು. ತೇಜಸ್ವಿ ಅವರು 5 ವರ್ಷದಿಂದ ಎಂ ಪಿ ಆಗಿದ್ದಾರೆ ಆಲ್ರೆಡಿ, ಆಗಿದ್ದಾರೆ, ಈ ಕಡೆ ಬಂದೇ ಇಲ್ಲ, ನೋಡೇ ಇಲ್ಲ ಯಾರು. ಮೇಡಮ್, ಲಾಸ್ಟ್ ಟೈಮು ತೇಜಸ್ವಿ ಯಾರಂತಾನೆ ಗೊತ್ತಿರಲಿಲ್ಲ, ಹೊಸ ಕ್ಯಾಂಡಿಡೇಟು. ಆವಾಗಲೇ 3.5 ಲಕ್ಷದಲ್ಲಿ ಲೀಡಲ್ಲಿ ಗೆದ್ದಿದ್ದೀವಿ. ಇವಾಗ ಇವ್ರು ಏನೇ ಫೈಟ್ ಮಾಡಿ ಏನೇ ಮಾಡಿದ್ರು, ಅದರಲ್ಲೂ ಮೋದಿ ಯಾವಾಗ ಬೇರೆ ಇದೆ. ದೇಶದ ಎಷ್ಟೋ ದೃಷ್ಟಿಕರಣದಲ್ಲಿ ದೇಶದ ಡೆವಲಪ್ಮೆಂಟ್ ನೀವೇ ನೋಡಿದ್ದೀರಾ. ಮೋದಿಯವರು 365 ದಿನ ನಿದ್ದೆ ಮಾಡಿದೆ, ನೈಟಾಗಲು ದುಡಿತಾ ಇದೆ ದೇಶಕ್ಕೋಸ್ಕರ. ದೇಶ ಎಲ್ಲೋ ಇದ್ದ ದೇಶ ಇವಾಗ ಎಲ್ಲೋ ಹೋಗಿದೆ. ಹೊರಗಡೆ ಇರೋ ಕಂಟ್ರಿಲ ದೇಶನ ನೋಡೋ ಥರ ಬೆಳೆದಿದ್ದೀವಿ. ಹಂಗಿರುವಾಗ ನಮ್ಮ ಜನ ಎಲ್ಲ ಅವಾಗ ಎತ್ತಚ್ಕೊಂಡಿದ್ದಾರೆ. ಮೊದಲ ಥರ ಜನ ಯಾರಿಲ್ಲ, ಇವಾಗ ಎಲ್ಲ ಎತ್ತಚ್ಕೊಂಡಿದ್ದಾರೆ. ಮೋದಿಗೆ 100% ಇವಾಗ ಏನು ಯುವ ನಾಯಕರು ಇದ್ದಾರೆ, ಏನು ನಮ್ಮ ಜನಾಂಗ ಇದ್ದಾರೆ, ಯಾರು ಓಲ್ಡ್ ಏಜ್ ಎಲ್ಲ ಎಲ್ಲರಿಗೂ ಗೊತ್ತಾಗಿದೆ. ಮೋದಿ ಬಂದಮೇಲೆ ಮೋದಿ ಯಾವ ಥರ ನಡೀತಾ ಇದೆ, ದೇಶ ಯಾವ ರೀತಿಯಲ್ಲಿ ಹೋಗ್ತಾ ಇದೆ ಅಂತ 100 ಭಾಗ ಗೆಲ್ಲೋದು ಖಚಿತ. ನಾವು ಇವತ್ತೇ ವಿಜಯೋತ್ಸವ ಆಚರಣೆ ಮಾಡ್ತಾಯಿದ್ದೀವಿ. ಸ್ವರ್ಯ ಯಾವತ್ತೂ ಬೆಳಗುತ್ತೆ, ಅದು ಬೆಳಗಲೇಬೇಕು, ಯಾವಾಗಲೂ ಇಂಪ್ರೂವ್ ಆಗುತ್ತೆ. ಯಾಕೆಂದರೆ ತೇಜಸ್ವಿ ಸಹ ಎಗ್ ಪರ್ಸನ್ನು, ನಮ್ಮ ದೇಶಕ್ಕೆ ಅಂತ ಯೂತ್ಸ್ ಬೇಕೇ ಬೇಕು. ಅದರಿಂದ BJPಗೆ ಎಲ್ಲರೂ ವೋಟ್ ಮಾಡಿದ್ರೆ ನೆಕ್ಸ್ಟ್ ನಮ್ಮ ನರೇಂದ್ರ ಮೋದಿ ಅವರೇ 3rd time ಸೆಂಚುರಿ ಬರ್ಸ್ಬೇಕು. ಅವರು ಸೌಮ್ಯ ರೆಡ್ಡಿಗೆ ತುಂಬ ಚಾನ್ಸಸ್ ಇದೆ, ಗೆಲ್ಬೋದು ಅವರು. ಹೌದು, ನೋಡೋಣ. ಚೆನ್ನಾಗಿ ಮಾಡಿದ್ರು, ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ರು. ಬೇರೆ 16 ವೋಟಿಂದ ಅವರು ಸೋಲ್ದಿದ್ದು, ಅದು ಏನೇನು ಇದಾಗಿ ಅದು ತಿರ್ಗಾ ಇವಾಗ ನೋಡೋಣ. ನಮಗೋಸ್ಕರ ಸೂರ್ಯ ಬೇಕೇ ಬೇಕು, ಯಾಕಂದರೆ ಅವ್ರು ಯೂತ್ಗಳಿಗೆಲ್ಲ ಒಳ್ಳೆ ಇದು ಮಾಡವ್ರೆ. ಮತ್ತು ಡಯಾಲಿಸಿಸ್ ಪೇಷಂಟ್ಗೆ ಒಂದು ದಿವಸಕ್ಕೆ 150 ಅವ್ರಿಗೆಲ್ಲ ಫ್ರೀಯಾಗಿ ಎಲ್ಲರಿಗೂ ಮಾಡಿಕೊಡ್ತವ್ರೆ. ನಮಗೋಸ್ಕರ ಎಜುಕೇಷನ್ ಏನು ಬೇಕೋ ಅಂದ್ರೆ ಮಾಡ್ಕೊಡ್ತೀನಿ ಅಂತ ಹೇಳೋರೆ ಈ ಸರಿ, ಅದಕ್ಕೋಸ್ಕರ ನಾವು ಗೆಲ್ಲಿಸ್ತೀವಿ ಅವ್ರಿಗೆ. ಸೌಮ್ಯಾರೆಡ್ಡಿ ಈ ಸರಿ ಬಂದೇ ಬರ್ತಾರೆ 100%. ನೀವು ಇಷ್ಟು ವರ್ಷ ನೋಡಿರ್ಬೋದು, ಜನ ನೋಡಿರ್ಬೋದು, ಬೇರೆಯವ್ರು ನೋಡಿರೋ, ನಾವು ನೋಡಿರ್ಬೋದು, ಎಮ್ ಪಿ ಎಲೆಕ್ಷನಲ್ಲಿ ಯಾರು ಇಷ್ಟೊಂದು ಫೈಟು, ಇಷ್ಟೊಂದು ಭರ್ಜರಿ ಆಗ್ತಿರಲಿಲ್ಲ. ಬಟ್ ಸೌಮ್ಯ ಮೇಡಮ್ ಕ್ಯಾಂಡಿಡೇಟು ಟಫ್ ಕ್ಯಾಂಡಿಡೇಟ್ ಇದ್ದಾರೆ. ಆಮೇಲೆ ಅವರು ಒಳ್ಳೇದು ಮಾಡಿದ್ದಾರೆ. MLA ಇದಕ್ಕೆ ಮುಂಚೆ ಅವರು MLA ಆದಾಗ ಜಯನಗರದಲ್ಲಿ ಎಷ್ಟೋ ಒಳ್ಳೆ ಒಳ್ಳೆ ವಿಷಯಗಳು ಮಾಡಿದ್ದಾರೆ. ಆದರೆ BJP ಸೆಂಟ್ರಲ್, ನಮಗೆ ಸ್ಟೇಟ್ಸ್ BJP ಇದ್ದಾಗ ನಮಗೆ ಜಯನಗರದಲ್ಲಿ ಇರಬೇಕು ಕೊಟ್ಟಿರೋ ಎಲ್ಲ ಕೊಡುಗೆಗಳನ್ನು ಕೊಟ್ಟಿರೋ ಇದ್ರನ್ನೆಲ್ಲ ಕಿತ್ಕೊಂಡ್ರು. ಅವಾಗೂ ಅವರು ಮಾಡಬೇಕಾಗಿದ್ದ ಕೆಲಸನ ಎಲ್ಲ ಮುಗಿಸಿದ್ರು. ಅವ್ರ ಪೀರಿಯಡಲ್ಲಿ ಏನೇನು ಕೆಲಸ ನಡೆದಿದೆಯೋ ಅದನ್ನೇ ಇವಾಗ ಅವ್ರು ಮಾಡ್ತಾ ಇರೋದು. ಈಗ 10 ತಿಂಗಳಾಯಿತು ಅವ್ರು ಬಂದು, ಇದುವರೆಗೂ ಹೊಸದಾಗಿ ಯಾವುದು ಕಾಂಟ್ರಾಕ್ಟ್ ಅವ್ರು ತಂದಿಲ್ಲ. ಅವ್ರು ಮಾಡಿರೋದನ್ನ ಈಗ ಅವರು ಚಾಲನೆಯಲ್ಲಿ ಇಟ್ಕೊಂಡಿದ್ದಾರೆ. ಅದರಿಂದ ಕಾಂಗ್ರೆಸ್ಗೆ ಖಂಡಿತ ಸೌಮ್ಯಾರೆಡ್ಡಿ ಒಳ್ಳೆ, ತೇಜಸ್ವಿರಿಗೆ ಒಳ್ಳೆ ಟಫ್ ಲೇಡಿ ಅಂತ ನಾನು ಹೇಳ್ತೀನಿ. ಐರನ್ ಲೇಡಿ ಅವರು ರಿಯಲಿ, ಯಾವಾಗಲೂ ಹೆಂಗಸರು ಫಸ್ಟ್ ಅಂತ ಹೇಳ್ತಾರೆ, ಅದನ್ನ ಇವರು ಎಕ್ಸಾಂಪಲ್ ಇದ್ದಾರೆ. ಆಮೇಲೆ ಕಾಂಗ್ರೆಸ್ ಬರಬೇಕು ಏನು ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಅವ್ರು ಬೇಕೇ ಬೇಕು. ಈಗ ಮೋದಿ ಬಂದು 10 ವರ್ಷ ಆಗಿದೆ, ಏನು ಇಂಪ್ರೂವ್ಮೆಂಟ್? ಇಂಪ್ರೂವ್ಮೆಂಟ್ ಅಂದರೆ ಇವಾಗ ನಮ್ಮವ್ರಿಗೆ ಒಂದು ಅಕ್ಕಿ ಬೆಲೆ ಆಗಲಿ, ಎಣ್ಣೆ ಬೆಲೆ ಆಗಲಿ, ಪೆಟ್ರೋಲ್ ಆಗಲಿ, ಯಾವುದು ಕಮ್ಮಿ ಆಗಿಲ್ಲ. ಆದರೆ ಕಾಂಗ್ರೆಸ್ 5 ಗ್ಯಾರಂಟಿ ಕೊಡ್ತೀನಿ ಅಂದರು, 5 ಗ್ಯಾರಂಟಿನೂ ಕೊಟ್ಟಿದ್ದಾರೆ. ಅದನ್ನ ಜನರುಗಳು ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊತಾನೆ ಇದ್ದಾರೆ. ಮೇಡಮ್, ಇದು BJP ಅಂತ ಪಾಲಿಟಿಕ್ಸ್ಗೆ ಬಂದರೆ, ತೇಜಸ್ವಿ ಸೂರ್ಯ ಅವ್ರಿಗಿಂತ ಮುಂಚೆ ಅನಂತ್ ಕುಮಾರ್ ಅವರಿದ್ದರು. ಅವರು ಸಹ ಒಂದು 15-20 ವರ್ಷಗಳಿಂದ ಇಲ್ಲಿ MP ಕ್ಯಾಂಡಿಡೇಟ್ ಆಗಿ ಸಕ್ಸಸ್ಫುಲ್ ಆಗಿರೋರೆ. ಅವರು ಕ್ಯಾಂಡಿಡೇಟ್ ಆಗಿರುವಾಗ ಕಾಂಗ್ರೆಸ್ಸಿಂದಾಗಲಿ, ಜಾತ್ಯತೀತ ಜನತಾ ದಳದಿಂದಾಗಲಿ ಯಾರೂ ಬಂದಿಲ್ಲ. ಇದು ಕಾಂಗ್ರೆಸ್ಸಲ್ಲಿ ಇವಾಗ ಟಫ್ ಪೈಪೋಟಿ ಹಾಕಿದೆ ಅಂದರೆ, ಸೌಮ್ಯಾರೆಡ್ಡಿ ಅವರು MLA ಎಲೆಕ್ಷನ್ಗೂ ನಿಂತಿದ್ರು, ಆ್ಯಂಡ್ ಅವರು ಅದಕ್ಕಿಂತ ಮುಂಚೆ 5 ವರ್ಷ MLA ಆಗಿ ಸೇವೆ ಸಲ್ಲಿಸಿದ್ದಾರೆ. ಆ್ಯಂಡ್ ಅದಕ್ಕಿಂತ ಮುಂಚೆ ಇಲ್ಲಿ ವಿಜಯಕುಮಾರ್ ಅವ್ರನ್ನವರು 10 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಸೌಮ್ಯಾರೆಡ್ಡಿ ಅವರು ಹೊಸಬ್ರಾಗಿದ್ರು, ಅನುಭವ ಇಲ್ಲದೇ ಇದ್ರೂ, ರಾಮಲಿಂಗಾರೆಡ್ಡಿ ಅವರ ಮಗಳಾಗಿದ್ರು ಸೇವೆಯನ್ನು ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಇದೊಂದು ಟಫ್ ಫೈಟ್ ಇದೆ ಇಲ್ಲಿ.